ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಕನ್ನಡ ಸಿನಿಮಾಗೆ ಹೊಸ ಆಯಾಮವನ್ನ ತಂದುಕೊಟ್ಟ ನಟ ನಿರ್ಮಾಪಕ ನಿರ್ದೇಶಕ ಸಿನಿಮಾನೆ ಜೀವನ ಅಂದುಕೊಂಡಿದ್ದ ರವಿಚಂದ್ರನ್ ಇಂದು ಸಾಕಷ್ಟು ನೊಂದಿದ್ದಾರೆ. ಸಿನಿಮಾಗಳು ಫ್ಲಾಪ್ ಆಗ್ತಾ ಇವೆ, ಸಕ್ಸಸ್ ಕಾಣ್ತಾ ಇಲ್ಲ ಎನ್ನುವಂತಹ ನೋವು ಅವರಲ್ಲಿದೆ. ತನ್ನಲ್ಲಿದ್ದ ನೋವನ್ನ ಹೊರಹಾಕಿದ್ದಾರೆ. ವಾಹಿನಿಯೊಂದರಲ್ಲಿ ಪ್ರಸಾರವಾಗ್ತಿರುವಂತಹ, ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ರಿಯಾಲಿಟಿ ಶೋನಲ್ಲಿ ರವಿಚಂದ್ರನ್ ಭಾವುಕರಾಗಿದ್ದಾರೆ. ರವಿಚಂದ್ರನ್ಗೆ ಸೋಲು ಅನ್ನೋದು ಹೊಸದಲ್ಲ, ಆದರೆ ಯಾವತ್ತೂ ಸೋಲಿನ ಬಗ್ಗೆ ಮಾತನಾಡಿ ಕಣ್ಣೀರು ಹಾಕ್ತವರಲ್ಲ. ಇದೇ ಮೊದಲ ಬಾರಿಗೆ ರಿಯಾಲಿಟಿ ಶೋ ವೇದಿಕೆಯಲ್ಲಿ ಮಾತನಾಡಿ ಭಾವುಕರಾಗಿದ್ದಾರೆ. ಇನ್ನು ರವಿಚಂದ್ರನ್ ಅವರು ಕೇವಲ ಕೆಲ ಎರಡು ತಿಂಗಳ ಹಿಂದಷ್ಟೇ ಅವರ ಮಗನ ಮದುವೆಯನ್ನ ಮಾಡಿದ್ರು. ಮದುವೆ ಮಾಡಿ ಕೇವಲ ಎರಡೇ ತಿಂಗಳಿಗೆ ಮನೆಯನ್ನ ಖಾಲಿ ಮಾಡಿದ್ದಾರೆ. ಈ ಬಗ್ಗೆ ರವಿಚಂದ್ರನ್ ಅವರ ಸೊಸೆ ಮನೋರಂಜನ್ ಅವರ ಪತ್ನಿ ಸಂಗೀತಾ ಅವರು ಮಾತನಾಡಿದ್ದು, ಹಣ ಇಂದು ಬರುತ್ತೆ ಹೋಗುತ್ತೆ, ಆದರೆ ಒಳ್ಳೆ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ. ನಮ್ಮ ಪತಿ ಮನೋರಂಜನ್ ಅವರು ತುಂಬಾನೇ ಒಳ್ಳೆಯವರು, ಹಾಗೆ ನಮ್ಮ ಮಾವ ಸಹ ತುಂಬಾ ಒಳ್ಳೆಯ ವ್ಯಕ್ತಿ. ಅವರು ಸಿನಿಮಾಗಾಗಿ ಹಣ ಹಾಕಿ ಅವರಿಗೆ ಇಂದು ಲಾಸ್ ಆಗಿರ್ಬೋದು, ನಾಳೆ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹೀಗನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.